ಎಲ್ಲೋ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವಂಥದ್ದು ಯಾವುದು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಎಂಟನೇ ತರಗತಿಯ ನಾಲ್ಕನೇ ಪದ್ಯ ಯಾವುದಪ್ಪ ಶಿಕ್ಷಾ ಬಗ್ಗೆ ಅಧ್ಯಯನ ಮಾಡೋನು ಶಿಕ್ಷಾ ಅಂದರೆ ಏನು ಶಿಕ್ಷಾ ಅಂದರೆ ಶಿಕ್ಷಣ ಹೌದಿಲ್ಲ ಶಿಕ್ಷ ಅಂದರೆ ಶಿಕ್ಷಣ ಈ ಒಂದು ಪದ್ಯದ ಕವಿಯಾರು ಠಾಕೂರ್ ಸಿಂಹ ಅವರು ಈ ಒಂದು ಪದ್ಯದ ಆಶಯ ಏನಿದೆ ಇಲ್ಲಿ ನಾವು ನೋಡೋಣ ಇಸ್ ಕವಿತಾ ಮೇ ಕವಿ ಅನುಭವಕ್ಕೆ ದ್ವಾರ ಶಿಕ್ಷಾ ಪ್ರಾಪ್ತಕರಣಕ್ಕೆ ಅನೇಕ ಉದಾಹರಣೆ ಪ್ರಸ್ತುತ ಕರ್ತೇ ಈ ಒಂದು ಕವಿತೆಯ ಕವಿದ ಒಂದು ಅನುಭವ ಮುಖಾಂತರ ಅಂದರೆ ನಾವು ಅನುಭವವನ್ನು ಮಾಡ್ಕೊಂಡ ನಂತರ ಯಾವ ಥರ ಶಿಕ್ಷೆಯನ್ನು ಶಿಕ್ಷಣವನ್ನು ಪಡ್ಕೋತೀವಿ ಅನ್ನೋದು ಎಕ್ಸಾಂಪಲ್ ಉದಾ ಉದೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದರು ಜೀವನ್ಮೇ ಪ್ರಾಪ್ತಿ ಪ್ರಾಪ್ತಿಕೆಯಲ್ಲಿ ಅನೇಕ ಪ್ರಕಾರಕ್ಕೆ ಮುಸೀಬತ ಸಾಮನ ಕರ್ನಾ ಪಡ್ತಾಯ ನೋಡಿ ಜೀವನದಾಗ ಯಶ ಅಂದ್ರೆ ಏನಪ್ಪ ಕೀರ್ತಿ ಯಶಸ್ಸು ಸಿಗಬೇಕತ್ಗೆಸಿ ಬಹಳಷ್ಟು ಮುಸೀಬತ ಅಂದ್ರೇನ ಕಷ್ಟಗಳದ ಏನಪ್ಪ ವಿರುದ್ಧವನ್ನ ಮಾಡುವಂತದ ಪ್ರಸಂಗವನ್ನ ಬರ್ತೈತಿ ಯಾಕಂದ್ರೆ ಕಷ್ಟಗಳನ್ನು ಸಹಿಸಲಿಲ್ಲಪ್ಪ ಅಂದರೆ ನಾವು ಯಾವತ್ತಿಗೂ ನಮ್ಮ ಗುರಿಯನ್ನು ಮುಟ್ಟಕೆ ಆಗಲ್ಲ ಇದು ಮಾತ್ರ ತಲೆ ಆಗಿಟ್ಕೋರಿ ಬಿನಾ ಪರಿಶ್ರಮಕ್ಕೆ ಹಮ್ಮ ಕಭಿ ಸುಖ ಪ್ರಾಪ್ತ ಪ್ರಾಪ್ತಿನಿ ಕರ್ಸಕ್ತಿ ನೋಡಿ ಪರಿಶ್ರಮ ಇಲ್ಲದ ನಾವು ಖುಷಿಯನ್ನು ಸುಖವನ್ನು ನಮಗೆ ಸಿಗಲ್ಲ ಹಾಗಾದರೆ ನಾವು ಇಲ್ಲಿ ಆರಂಭಿಸೋಣ ನೋಡಿ ಯಾವ ಥರ ಉದಾಹರಣೆಯನ್ನು ಕೊಟ್ಟಿದ್ದಾರೋ ಇಲ್ಲಿ ಸಣ್ಣ ಮೊದಲನೆಯದಾಗಿ ಒಂದು ಸಣ್ಣ ಬಾಲಕ ಯಾವ ಥರ ನಾವು ಸಹಿತ ಇದೇ ಥರ ಮಾಡಿ ಬಂದೇವಿ ಯಾವ ಥರ ಒಂದು ಸಣ್ಣ ಬಾಲಕ ಯಾವ ಥರ ಕಲ್ಕೋತಾನೋ ಅನ್ನೋದು ಇಲ್ಲಿ ಹೇಳ್ಯಾರು ಶಿಶುನೇ ದುನಿಯಾ ಮೇ ಆಕರ್ ರೋ ರೋಕರ್ ಹಸನಿಸಿಕ ನೋಡ್ರಿ ಶಿಶು ಅಂದರೆ ಏನಪ್ಪ ಪಾಪು ತೇತಾವ ಕೂಸು ಆ ಒಂದು ಶಿಶು ಬಾಲಕ ಈ ಒಂದು ದುನಿಯಾ ಅಂದ್ರೆ ಏನು ಜಗತ್ ಜಗತ್ತಿನಲ್ಲಿ ಬಂದ ಯಾಕಂದ್ರೆ ಹುಟ್ಟಿದ ಕೂಡಲೇ ನಾವು ಅಡಕೋತನ ಬಂದಿರ್ತೀವಿ ಎಲ್ಲರೂ ಮೊದಲು ಆಡತಾರ ರೋ ರೋಕರ್ ಅತ್ತ ಅತ್ತ ನಗು ಹಸನ ಹಸನ ಅಂದ್ರೆ ಏನಪ್ಪಾ ನಗುದು ನಗುದನ್ನು ಕಲಿತಾ ನೋಡ್ರಿ ಮೊದಲು ಆಡ್ತಾ ಇರ್ತಾನೆ ಆಮೇಲೆ ನಗುದನ್ನು ಕಲಿತಾನು ರೋನಾ ಹಸನ ಇವು ಎರಡು ವಿರುದ್ಧಾರ್ಥಕ ಪದಗಳು ಲಘು ಹೋಕರ್ ಬಡನಾಸಿಕ ನೋಡಿ ಹುಟ್ಟಿದಾಗ ಏನಾಗ್ತೈತಪ್ಪ ಅದು ಲಘು ಸಣ್ಣ ಆಗಿರ್ತೈತಿ ಲಘುವುದ ವಿರುದ್ಧಾರ್ಥಕ ಪದ ದೀರ್ಘ ತ್ಯಾ ಮೊದಲ ಸಣ್ಣ ಇದ್ದ ಸಣ್ಣ ನಿಂದ ಏನಪ್ಪ ಬೆಳೀತಾನು ಬೆಳೆಯು ಬೆಳೆಯುವುದನ್ನು ಕಲ್ಕೋತಾನು ಗಿರ್ ಗಿರ್ಕರ್ ಚಲ್ನಾಸಿಕ ಮತ್ತು ನಡೆಯುವ ಟೈಮಿಗೆ ಹತ್ತು ಸಲ ಬಿಡ್ತೈತಿ ಆದರೆ ನಡೆಯುವುದನ್ನು ಕಲ್ಕೋತಾನು ನೋಡ್ರಿ ಎಕ್ಸ ಯಾವ ಥರ ಉದಾಹರಣೆ ಐತಿ ಶಿಶು ಈ ಪಾಪು ಒಂದು ಜಗತ್ತೊಳಗೆ ಬಂದ ಬಂದಾಗ ಮೊದಲು ಅಳ್ಕೋತ ಬಂದಿರ್ತಾನೋ ಆಮೇಲೆ ನಗುವುದನ್ನು ಕಲಿತಾನೋ ಆಮೇಲೆ ಏನಪ್ಪ ಸಣ್ಣವ್ವಿರ್ತಾನೋ ದೊಡ್ಡವ್ ಆಗು ಆಗು ಕಲಿತಾನೋ ಆಮೇಲೆ ನಡೆಯು ಏನಪ್ಪ ಗಿರ್ಕ ತಳಗ ಬಿದ್ದು ಬಿದ್ದ ನಡೆಯುವುದನ್ನು ಕಲಿತಾನೋ ಈಗ ಒಂದು ವೇಳೆ ಇಲ್ಲಪ್ಪ ನಾನು ತಡೆಗೆ ಬಿಡ್ತೇನೆ ನಾನು ನಡೆಯಂಗಿಲ್ಲ ಅಂದರೆ ನಾವು ಏನಾಗ್ತಿದ್ದು ಅಂಗ ವಿಕಲರ ಆಗ್ತಿದ್ದು ನಾವು ಹೌದಿಲ್ಲವೋ ನಡಿಲಿಲ್ಲ ಅಂತ ಅಂದರೆ ಏನಾಗ್ತೈತಿ ಆದರೆ ನಾವು ಬಿದ್ರೂ ಸಹಿತ ನಡೆದ್ದು ಆವಾಗ ನಾವೀಗ ನಾವು ನಡೀತಾ ಇದ್ದೀವಿ ಹಾ ಈಗ ನೋಡ್ರಿ ಅಣ್ಣ ಉದಾಹರಣೆ ಏನು ಕೊಟ್ಟರು ಕಿತ್ತನೆ ಹಿ ಚಕ್ಕರ್ ಕಾಕರ್ ಚಂಗವ್ನೇ ಚಡನ ಸೀಖ ಕಿತ್ನೆ ಹಿ ಚಕ್ಕರ್ ಖಾಕರ್ ಎಷ್ಟೊಂದು ಚಕ್ರಗಳನ್ನು ಹಾಕಿ ಚಂಗವ್ ಚಂಗವ್ ಅಂದ್ರೆ ಏನಪ್ಪ ಪತಂಗ ಗಾಳಿಪಟ ಪಟ ಹಾರೋದನ್ನ ಕಲಿತ ಕಲ್ ಕಲಿತು ಯಾಕಂದರೆ ನೋಡಿರಿ ಪ ಗಾಡಿ ಪಟವನ್ನ ಗಾಳಿಯಾಗ ಹಾರಿಸೋ ಟೈಮಿಗೆ ಸ್ಟ್ರೇಟ್ ಒಮ್ಮೆ ಹೋಗಲ್ಲ ಅದು ಅಲ್ಲಿ ಇಲ್ಲಿ ತೆಳಗೆ ಬಿದ್ದ ಬಿದ್ದ ಹಾರತೈತಿ ಅದು ಹೌದಿಲ್ಲೋ ಅದಕ್ಕೆ ಎಷ್ಟೋ ಸಲ ಗಾಡಿ ಪಟ ತೆಳಗೆ ಬಿದ್ದು ಬಿದ್ದ ಮ್ಯಾಲ ಹಾರೋದನ್ನ ಮ್ಯಾಲ ಹಾರ್ತೈತಿ ಊರ ಛೇದ ಅಪ್ಪನ ಮುರ್ಲಿನೇ ಗಾನ ಸಿಕ್ಕ ಈಗ ನೋಡ್ರಿ ಮುರ್ಲಿ ಏನಪ್ಪ ಇದು ಕೊಡಲುಲ್ವ ಇದು ಮುರ್ಲಿ ಅಂತೀವಿ ಆಮೇಲೆ ಇದನ್ನು ಏನಪ್ಪ ಎಷ್ಟೊಂದು ಹತ್ರಾಗ ಏನದವು ತೂ ಛೇದ್ ಛೇದ್ ಅಂದರೆ ಏನೋ ಆದರೆ ಅದರಿಂದ ಹಾಡನ್ನು ಯಾಕಂದರೆ ತೂತಿತ್ತು ಅಂದರೆ ಅಲ್ಲಿ ನಮ್ದು ಏನಪ್ಪ ಅಲ್ಲಿ ಬಾರಿಸೋ ಟೈಮಿಗೆ ಅಲ್ಲಿ ಸಪ್ಪಳ ಸರಿಯಾಗಿ ಬರಲ್ಲ ಇಷ್ಟೆಲ್ಲ ಛೇದಗಳನ್ನು ಇದ್ರೂ ಸಹಿತ ತೂತುಗಳನ್ನು ಇದ್ರೂ ಸಹಿತ ಹಾಳವನ್ನ ಹಾಡೋದನ್ನು ಕಲತ್ರರು ಮುರಳಿ ಅವರು ತೈತ ಅಂತ ಹೇಳತ್ತಾರ ಮಿಟ್ ಮಿಟ್ಕರ್ ವರಿ ಧರೋನೇ ಪಾನಿ ಬರಸ್ನ ಶೀಖ ಮಿಟ್ ಮಿಟ್ಕರ್ ಅಂದರೆ ಏನ ಸ ಮಿಟ್ ಮಿಟ್ ಅಂದರೆ ಡಿವೈಡ್ ಅಂದರೆ ಭಾಗ ಭಾಗಗಳನ್ನಾಗಿ ವಾರಿಧರವ್ ವಾರಿ ಧರೋ ಅಂದರೆ ಏನಪ್ಪ ಮೋಡಗಳು ಮೋಡಗಳು ಬೇರೆ ಭಾ ಅರ್ಧ ಅರ್ಧ ಭಾಗಗಳನ್ನಾಗಿ ಪಾನಿ ಬರ್ಸಾನ ಸಿಖ ನೀರ ಏನಾಯ್ತಪ್ಪ ಬರ್ಸಾನ ಬಿಡೋದನ್ನು ಕಲತ್ರು ನೋಡಿರಿ ಒಮ್ಮೆ ಇಲ್ಲ ಸ್ವಲ್ಪ ಸ್ವಲ್ಪ ಮೋಡಗಳು ಎಲ್ಲ ತುಂಬ ಇರೋಲ್ಲ ಸು ನೋಡ್ರಿಲೂ ಆಕಾಶ್ಮೇಲೆ ಗುಂಪು ಗುಂಪು ಟೈಪ್ ಇರ್ತಾವಲ್ಲಿ ಅಂದರೆ ಅದನ್ನು ಮೀಟ್ ಡಿವೈಡ್ ಆಗಿ ಆಗಿ ಏನಾಗ್ತವಪ್ಪ ನೀರವನ್ನು ಬಿಡ್ತಾರು ಬರ್ಸನ ಸೀಖ ಮಳೆಯನ್ನು ಆಗೋದನ್ನು ಕಲತ್ರು. ಹಾಂ ತರು ಗಿರಿವರ್ಸೆ ಗಿರಿ ಗಿರ್ಕರ್ ನದಿಯವನೇ ನದಿಯವನೇ ಬಹನ ಸಿಕ್ಕ ತರು ತರು ಅಂದರೆ ಏನಪ್ಪ ಗಿರಿವರ್ ಅಂದ್ರೇನ ಪರ್ವತ ಆ ಒಂದು ಗಿಡ ಪರ್ವತದಿಂದ ನೀರನ್ನು ತಡೆಗೆ ಬಿದ್ದ ನದಿಗಳನ್ನು ಮ್ಯಾಗಿಂದ ತಡೆಗೆ ಬಿದ್ದ ನದಿಗಳನ್ನು ಏನಪ್ಪ ಹರಿಯುವುದನ್ನು ಕಲತ್ತರು ಹೊತ್ಕಿಸಿ ಹೇಳ ನೋಡ್ರನ್ನ ಕಲಿ ಅಂದರೆ ಟೋಟಲಾಗಿ ಏನ ಹೇಳಬೇಕಪ್ಪ ಅಂದರೆ ನಾವು ಕಲಿಬೇಕನ್ನೋದು ಮನಸ್ಸು ಇತ್ತಪ್ಪ ಅಂದರೆ ನಾವು ಏನು ಮಾಡ್ತೇವೆ ಅದನ್ನು ಮಾಡೇ ಮಾಡ್ತೇವೆ ನಮ್ಮಲ್ಲಿ ಮೊದಲ ಮಾಡಿ ತೋರಿಸುವಂಥದ್ದು ಏನಿರಬೇಕು ಛಲ ಇರಬೇಕು ಛಲ ಇದ್ದಾಗ ಪ್ರತಿಯೊಂದು ಏನಪ್ಪ ಈಸಿ ಆಗಿಬಿಡ್ತೈತಿ ನಮಗೆ ಈ ಕೆಲವೊಂದು ಬಾಲಕ ಯಾವ ಥರ ಕಲ್ಲದನು ಆಮೇಲೆ ಗಾಳಿಪಟ ಪಟ ಯಾವ ಥರ ಹಾರ್ತೈತಿ ಆಮೇಲೆ ಇದನ್ನು ಕೊಡಲು ಯಾವ ಥರ ಬಾರಿಸ್ತು ಆಮೇಲೆ ಇದನ್ನೇನಪ್ಪ ಮೋಡಗಳು ಯಾವ ಥರ ನೀರನ್ನು ಕೊಡ್ತೈತಿ ಅಂದರೆ ಮಳೆಯನ್ನು ಆಗ್ತೈತಿ ಬೇರೆ 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 ಆಗಿ ಡಿವೈಡ್ ಆಗಿ ನೀರು ಬಿಡೋದನ್ನು ಕಲತ್ರೋದು ಆಮೇಲೆ ಏನಪ್ಪ ಅದು ಮ್ಯಾಗಿಂದ ತೆಳಗೆ ಬಿದ್ದ ನದಿಗಳನ್ನು ಯಾವ ಥರ ಹರಿತಾವ ಅನ್ನೋದು ಇಲ್ಲಿ ಎಕ್ಸಾಂಪಲನ್ನು ಸಿಂಹವರು ಹೇಳಿಕೊಟ್ಟಿದ್ದರು ಈ ಒಂದು ಪದ್ಯವನ್ನು ನಿಮಗೆ ತಿಡ್ದೆ ತೆತ್ಕಿಸಿ ಅನ್ಕೋತಾ ಇದ್ದೀನಿ ಧನ್ಯವಾದಗಳು